ವೆಲ್ಕಮ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯದಲ್ಲಿ ಥ್ರೋಬಾಲ್ ಅಂಕಣ ಅಥವಾ ಥ್ರೋಬಾಲ್ ಕ್ರೀಡೆಯ ನಿಯಮಗಳು ಅಥವಾ ಪ್ರಶ್ನೋತ್ತರಗಳು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ನಮ್ಮ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಪ್ರಾರಂಭಿಸೋಣ. ಥ್ರೋಬಾಲ್ ಜೂನಿಯರ್ ಅಂಕಣದ ಅಳತೆ ಎಷ್ಟಿರ್ತದೆ ಅಂದರೆ 18.30 to 12.20 meters. ಪುರುಷರ ಥ್ರೋಬಾಲ್ ನೆಟ್ನ ಎತ್ತರ 2.30 meters. ಥ್ರೋಬಾಲ್ ಆಟದಲ್ಲಿ ಬದಲಿ ಆಟಗಾರರ ಸಂಖ್ಯೆ ಅಥವಾ ಎಷ್ಟು ಜನ ಇರ್ತಾರೆ ಅಂದರೆ 5 ಜನ ಬದಲಿ ಆಟಗಾರರು. ಥ್ರೋಬಾಲ್ ಆಟದಲ್ಲಿ ಒಂದು ತಂಡಕ್ಕೆ ಒಂದು ಶಟ್ಗೆ ಇರುವಂಥ ಟೈಮ್ಔಟ್ಗಳ ಸಂಖ್ಯೆ ಎಷ್ಟು ಅಥವಾ ಟೈಮ್ಔಟ್ಗಳಷ್ಟು ಅಂದರೆ 2 ಟೈಮ್ಔಟ್. ಥ್ರೋಬಾಲ್ ಆಟದಲ್ಲಿ ಡಿಸೈಡಿಂಗ್ ಶಟ್ನಲ್ಲಿ ಎಷ್ಟು ಅಂಕಗಳಿಗೆ ಅಂಕಣ ಬದಲಾಯಿಸಬೇಕಂದರೆ 15 ಅಂಕಗಳಿಗೆ. ಥ್ರೋಬಾಲ್ನ ಚೆಂಡಿನ ತೂಕ 400 to 450 grams ಇರ್ತದೆ. ಥ್ರೋಬಾಲ್ ಆಟದಲ್ಲಿ ತೀರ್ಪುಗಾರ ಸೀಟು ಊದಿದ ಮೇಲೆ ಎಷ್ಟು ಸಮಯದೊಳಗೆ ಸರ್ವಿಸ್ ಮಾಡಬೇಕು ಅಂದರೆ 5 ಸೆಕೆಂಡ್ ಒಳಗೆ ಸರ್ವಿಸ್ ಮಾಡಬೇಕು. ಥ್ರೋಬಾಲ್ ಆಟದಲ್ಲಿ ರ್ಯಾಲಿಯಲ್ಲಿನ ಚೆಂಡು ಒಬ್ಬ ಆಟಗಾರ ಹಿಡಿದ ಮೇಲೆ 3 ಸೆಕೆಂಡ್ಗಳ ಒಳಗಾಗಿ ಎಸೆದಿದ್ದರೆ ಏನಾಗ್ತದೆ ಅಂದರೆ ರಿಲೇ. ಥ್ರೋಬಾಲ್ ಆಟದಲ್ಲಿ ಒಂದು ಶಟ್ಗೆ ಇರುವಂಥ ಅಂಕಗಳು 25 ಅಂಕ. ಥ್ರೋಬಾಲ್ ಆಟದಲ್ಲಿ ಹಿಡಿದ ಚೆಂಡನ್ನು ಶರೀರದ ಮತ್ತೊಂದು ಕಡೆಗೆ ಸ್ಥಳಾಂತರಿಸಿ ಎಸೆದರೆ ಅದು ಶಿಫ್ಟಿಂಗ್. ಥ್ರೋಬಾಲ್ ಆಟದಲ್ಲಿ 2 ತಂಡಗಳು ಅಂಕಗಳು ಸಮ ಆದರೆ ಗರಿಷ್ಠ ಎಷ್ಟು ಅಂಕ ಕೊನೆಯಾಗ್ತದೆ ಅಂದರೆ 17 ಅಂಕಗಳು. ಥ್ರೋಬಾಲ್ ಆಟದಲ್ಲಿ ಒಂದು ಶಟ್ನಿಂದ ಇನ್ನೊಂದು ಶಟ್ಗೆ ಇರುವಂಥ ವಿಶ್ರಾಂತಿ ಸಮಯ 2 ನಿಮಿಷ. ಥ್ರೋಬಾಲ್ ಆಟದಲ್ಲಿ ತಟಸ್ಥ ಬಾಕ್ಸ್ ಮಧ್ಯದ ಗೆರೆಯಿಂದ ಇರುವಂಥ ದೂರ 1 meter to 1.5 meters. ಥ್ರೋಬಾಲ್ ಆಟಗಾರ ಸಂಖ್ಯೆ 9 + 3 = 12. TFI ಅಂದರೆ ಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ. ಥ್ರೋಬಾಲ್ ಆಟದಲ್ಲಿ ಆಟಗಾರನ ಸ್ಥಾನ ಬದಲಾವಣೆ ರೀತಿ ಯಾವ ಥರ ಇತ್ತು ಅಂದರೆ ಇಂಗ್ಲೀಷ್ನ ಜಡ್ ಅಕ್ಷರದ ಆಕಾರ. ಥ್ರೋಬಾಲ್ ಆಟ ಪ್ರಾರಂಭಿಸಿದ ದೇಶ ಅಮೆರಿಕಾ. ಥ್ರೋಬಾಲ್ ಆಟದಲ್ಲಿ 2 ತಂಡಗಳು ಒಂದು ಶಟ್ನಲ್ಲಿ 24 ಸಮನಾದರೆ 24 ಅಂಕಗಳು. ನಂತರ ವ್ಯತ್ಯಾಸ 2 ಬಂದಲ್ಲಿ ಅಥವಾ ಮೊದಲು 27 ಅಂಕಗಳು ತಂಡ ಆ ಶಟ್ನಲ್ಲಿ ವಿಜಯ ಆಗ್ತದೆ. ಥ್ರೋಬಾಲ್ ಆಟದಲ್ಲಿ ಆಟಗಾರರು ರ್ಯಾಲಿ ಸಮಯದಲ್ಲಿ ಚೆಂಡನ್ನು ಎಷ್ಟು ಸೆಕೆಂಡ್ಗಳ ಕಾಲ ಹಿಡಿದುಕೊಂಡಿರ್ಬೋದು ಅಂದರೆ 3 ಸೆಕೆಂಡ್ ಮಾತ್ರ. ಥ್ರೋಬಾಲ್ ಅಂಕಣದಲ್ಲಿ ಆಟಗಾರ ನಿಲ್ಲುವ ಸ್ಥಿತಿ 2-3-2. ಇಲ್ಲಿ ವಿಡಿಯೋ ಸ್ಟಾಪ್ ಮಾಡಿ ನೋಡ್ಕೋಬೋದು ನೀವು. ಒಂದನೇದು ಹಿರಿಯರು, ಪುರುಷರು, ಮಹಿಳೆಯರು, ಜೂನಿಯರ್ 19 ವರ್ಷದ ಬಾಲಕಿಯರು, ಸಬ್ ಜೂನಿಯರ್ 15 ವರ್ಷದೊಳಗಿನ ಬಾಲಕ ಬಾಲಿಕೆಯರು. ಅವರವರ ಅಂಕಣದ ಉದ್ದ, ಅಗಲ, ನೆಟ್ನ ಎತ್ತರ, ಫ್ರೀಜ್ನ ನೆಟ್ಟಿನ ಉದ್ದ, ಆ್ಯಂಟೆನದ ಉದ್ದ, ಕಂಬದ ದಪ್ಪ, ಆಮೇಲೆ ಸೈಡ್ ಲೈನ್, ಕಂಬಕ್ಕಿರುವಂಥ ದೂರ, ಚೆಂಡಿನ ತೂಕ, ಚೆಂಡಿನ ದಪ್ಪ, ಆಟಗಾರರ ಸಂಖ್ಯೆ, ಆಮೇಲೆ ಪಾಯಿಂಟು ಎಲ್ಲವೂ ಇದರಲ್ಲಿದೆ. ಒಂದು ಶಟ್ನಲ್ಲಿ ಪ್ರತಿ ತಂಡಕ್ಕೆ 30 ಸೆಕೆಂಡ್ಗಳ 2 ವಿರಾಮ ಕೋರಿಕೆಗೆ ಅವಕಾಶ ಇರ್ತದೆ. ನೋಡಿ, ಚೆಂಡಿನ ಬಣ್ಣ ಹಳದಿ ಮತ್ತು ಹಸಿರು ಮಿಶ್ರಿತ ಬಣ್ಣ ಆಗಿರುತ್ತದೆ. ತೀರ್ಪುಗಾರರು 6 ಜನ, ಒಬ್ಬರು ಮುಖ್ಯ ತೀರ್ಪುಗಾರರು, ಇನ್ನೊಬ್ಬರು ಬರೀ ತೀರ್ಪುಗಾರರು ಅಂದರೆ ಅಂಪೈರ್, ಒಬ್ಬರು ಗೆರೆಯನ್ನು ನೋಡ್ತಿರ್ತಾರೆ, ಗೆರೆ ನಿರ್ಣಾಯಕರು, ಒಬ್ಬರು ಸ್ಕೋರರ್, ಒಬ್ಬರು ಸಾಹಸಿಕ ಸ್ಕೋರರ್. ಸಮವಸ್ತ್ರ ಅಂದರೆ ಬಾಲಕರಿಗೆ ಟೀ ಶರ್ಟ್ ಮತ್ತು ನಿಕ್ಕರ್, ಬಾಲಕಿಯರಿಗೆ ಟೀ ಶರ್ಟ್ ಮತ್ತು ಸ್ಕರ್ಟ್ಸ್ ಮತ್ತು ಶಾರ್ಟ್ಸ್. ಎದೆಯ ಸಂಖ್ಯೆ 1 to 12 ಟೀ ಶರ್ಟ್ ಮುಂಭಾಗದಲ್ಲಿ ಕಾಣ್ತಿರಬೇಕು. ಮುಂದೆ 20 cm ಮತ್ತು 8x10 cm, ಹಿಂದೆ 5 cm, 2.5 cm. ಆಟಗಾರರು ಸ್ಥಳವನ್ನು ಬದಲಾಯಿಸುವ ರೀತಿ ನೋಡಿದ್ರು ರೊಟೇಷನ್ 1, 2, 3, 4, 5, 6, 7. ಇನ್ನೊಂದು ಥ್ರೋಬಾಲ್ನಲ್ಲಿ ಬಳಸುವಂಥ ಪದಗಳಿವು: ಡಬಲ್ ಫಾಲ್ಟ್, ವಾರ್ನಿಂಗ್, ಡಿಸ್ಕ್ವಾಲಿಫಿಕೇಷನ್, ಎಕ್ಸ್ಕ್ಯುಲೇಷನ್, ಇಲ್ಲೀಗಲ್ ಕಾಂಟ್ಯಾಕ್ಟ್, ಡಬಲ್ ಕಾಂಟ್ಯಾಕ್ಟ್, ಹಿಲ್ಡ್ ಬಾಲ್, ಡಿಲೇ, ಶಿಫ್ಟ್, ಬ್ಲಾಕ್, ಫಾಲ್ಟ್ ಸ್ಕ್ರೀನಿಂಗ್, ಬಾಲ್ ಇನ್, ಬಾಲ್ ಔಟ್, ಕ್ಲಾಸ್, ಜುಗ್ಲಿಂಗ್, ರೂಲಿಂಗ್, ಡಬ್ಲಿಂಗ್, ಡೆಡ್ ಬಾಲ್, ಬಾಡಿ ಟಚ್. ಈ ಥರನೇ ಥ್ರೋಬಾಲ್ ಚೆಂಡಿನ ಬಣ್ಣ ಹಳದಿ. ನೋಡಿ, ಆಟಗಾರರ ಸ್ಥಳ ಬದಲಾವಣೆ ಮಾಡುವಾಗ ಜಿಗ್ಜಾಗ್ ರೀತಿಯಲ್ಲಿ ಮಾಡಬೇಕು ಈ ನಿಯಮಗಳು. ಆಮೇಲೆ ಆಟಗಾರರು ತಮ್ಮ ಅಂಕಣದಿಂದ ಸರ್ವ್ ಕಳೆದುಕೊಂಡಾಗ ಮಾತ್ರ ಸ್ಥಳ ಬದಲಾವಣೆ ಮಾಡಬೇಕು. ಪಂದ್ಯ ಪ್ರಾರಂಭವಾಗಲು ಒಂದು ಅಂಕಣದಿಂದ ಕನಿಷ್ಠ 7 ಆಟಗಾರರು ಇರಬೇಕು.
ಸರ್ವ್ ಮಾಡಿದ ಬಾಲನ್ನು ಅಥವಾ ಎಸೆದ ಬಾಲನ್ನು ಎಡಗಡೆ ಹಿಡಿದರೆ ಎಡಗಡೆ ಎಸೆಯಬೇಕು, ಬಲಗಡೆ ಹಿಡಿದರೆ ಬಲಗಡೆ ಎಸೆಯಬೇಕು, ಮಧ್ಯಭಾಗದ ಹಿಡಿದರೆ ಯಾವ ಕಡೆಯಿಂದ ಆದರೂ ಎಸೆಯಬಹುದು. ಬದಲಾವಣೆ ಆಟಗಾರರು ಫೈವ್ ಪರ್ಮಿಟೆಡ್ ಆತಡದ ಆ ಶಟ್ನಲ್ಲಿ ಖಾಯಂ ಆಟಗಾರರು ಪರ್ಮಿಟೆಡ್. ತೀರ್ಪುಗಾರ ಸೀಟಿ ಹಾಕಿದ ಮೇಲೆ 5 ಸೆಕೆಂಡ್ ಒಳಗಾಗಿ ಸರ್ವಿಸ್ ಮಾಡಬೇಕು. ಸರ್ವಿಸ್ ಮಾಡಿದ ಆಟಗಾರ ಸರ್ವಿಸ್ ಆದಮೇಲೆ ಚೆಂಡು ನೆಟ್ಟನ್ನು ಕ್ರಾಸ್ ಮಾಡುವ ತನಕ ಅಂಕಣದ ಒಳಗೆ ಬರುವ ಹಾಗಿಲ್ಲ. ನೋಡಿ, ಕೆಲವೊಂದು ಗ್ರೌಂಡಿನ ಬಗ್ಗೆ ಗಮನಿಸಬೇಕಾದ ಅಂಶಗಳು. ತ್ರೋಬಾಲ್ ಅಂಕಣದ ಪ್ರತಿ ಗೆರೆ ಅಗಲ 5 ಸೆಂಟಿಮೀಟರ್ ಇರ್ತದೆ. ತ್ರೋಬಾಲ್ ನೆಟ್ನ ಉದ್ದ ನೋಡಿರಿ, 12.20 ಉದ್ದ, 1 ಮೀಟರ್ ಅಗಲ. ಆಮೇಲೆ ತ್ರೋಬಾಲ್ನ ನೆಟ್ನ ಮೆಷ್ನ ಅಳತೆ 10 ಸೆಂಟಿಮೀಟರ್ನಿಂದ 10 ಸೆಂಟಿಮೀಟರ್. ತ್ರೋಬಾಲ್ ಶರ್ಟ್ನ ರಿಬ್ಬನ್ ಅಗಲ 5 ಸೆಂಟಿಮೀಟರ್. ತ್ರೋಬಾಲ್ ಸಬ್ಸ್ಟಿಟ್ಯೂಷನ್ ಬೆಂಚ್ನ ಅಳತೆ 1 ಮೀಟರ್ನಿಂದ 2 ಮೀಟರ್. TIF ನಾರ್ಥ ಥ್ರೋಬಾಲ್ ಫೆಡರೇಷನ್ ಆಫ್ ಇಂಡಿಯಾ. ಆಂಟೆನಾದ ಡೈವ್ ಮೀಟರ್ ಸುತ್ತಳತೆ 10 ಮಿಲಿಮೀಟರ್ ಫೈಬರ್ನದು. ತ್ರೋಬಾಲ್ ತಂಡದ ಆಟಗಾರರ ಸಂಖ್ಯೆ 7+5=12, 5 ಬದಲಿ ಆಟಗಾರರು. ಥ್ರೋಬಾಲ್ ಆಟದಲ್ಲಿ ಒಬ್ಬ ಆಟಗಾರ 2 ಬಾರಿ ಚೆಂಡನ್ನು ಹಿಡಿಯುವಂತಿಲ್ಲ. ಸ್ಪಾಟ್ ಜಂಪ್ ಅಲೌಡ್, ಜಂಪ್ ನಾಟ್ ಅಲೌಡ್. ಥ್ರೋಬಾಲ್ ಆಟದಲ್ಲಿ ಒಮ್ಮೆ ಬದಲಾದ ಆಟಗಾರ ಈ ಶೆಟ್ನಲ್ಲಿ ಮತ್ತೆ ಬದಲಾಗಿಲ್ಲ. ರೊಟೇಷನ್ ಆರ್ಡರ್ಸ್ ನೋಡಿಕೊಳ್ಳುವಂಥ ಕೆಲಸ ಅಂಪೈರದ್ದು. ಸರ್ವಿಸ್ ಬಾಲ್ ನೆಟ್ಟಿಗೆ ತಾಕುವಂತಿರಲ್ಲ, ರ್ಯಾಲಿಯನ್ನು ಚೆಂಡು ನೆಟ್ಟಿಗೆ ತಾಕಬಹುದು. ಸರ್ವಿಸ್ ಬಾಲನ್ನು ಒಬ್ಬರು ಹಿಡಿದ ನಂತರ ಮತ್ತೊಬ್ಬರು ಹಿಡಿದು ಎಸೆಯುವಂತಿಲ್ಲ. ಯಾವುದೇ ಚೆಂಡು ತಟಸ್ಥ ಗೆರೆಯ ಮೇಲೆ ಅಥವಾ ಒಳಗೆ ಬೀಳುವ ಹಾಗಿಲ್ಲ. ನಿಂತು ಹಿಡಿದು ಬಾಲನ್ನು ಜಂಪ್ ಮಾಡಿ ಎಸೆಯಬಹುದು, ಆದರೆ ಜಂಪ್ ಮಾಡಿ ಬಾಲ್ ಹಿಡಿದರೆ ಡಬಲ್ ಎಂದು ಪರಿಗಣಿಸಿ ಎದುರಾಳಿ ತಂಡಕ್ಕೆ ಸರ್ವಿಸ್ ನೀಡುವರು. ಚೆಂಡನ್ನು ಹಿಡಿದಾಗ ಕೈಯಲ್ಲಿ ರೋಲ್ ಆದರೆ ಡಬಲ್ ಎನ್ನುವರು. ಇನ್ನೊಂದು ನಿಯಮಗಳಿವೆ, ವಿಡಿಯೋವನ್ನು ಸ್ಟಾಪ್ ಮಾಡಿ ಓದ್ಕೋಬೋದು, ಅಂದರೆ ವಿಡಿಯೋ ಲಾಂಗ್ ಆಗ್ತದೆ. ಹೀಗಾಗಿ ಚೆಂಡನ್ನು ಎಸೆಯಬೇಕಾದರೆ 1 ಹೆಜ್ಜೆ ಮಾತ್ರ ಮುಂದೆ ಇಟ್ಟು ಎಸೆಯಬಹುದು. ತಂಡದ ಅಂಕಗಳು 20 ಅಂಕಗಳಿಗೆ ಸೆಟ್ಸ್ ಆಗಬೇಕಾದರೆ 2 ಅಂಕಗಳು ವ್ಯತ್ಯಾಸ ಇರಬೇಕು. ಆಗ ಹಾಗೂ ಆಗದ ಪಕ್ಷದಲ್ಲಿ ಗರಿಷ್ಠ ಅಂಕ 27 ಮೊದಲು ಯಾರು ಪಡೆಯುತ್ತಾರೋ ಆ ಶೆಟ್ಟನ್ನು ಅವ್ರು ಗೆಲ್ತಾರೆ. 24, 25, 25, 26, 26, 26, 27 ಗರಿಷ್ಠ 27. ಓಕೆ, ಮುಂದಿನ ವಿಡಿಯೋದಲ್ಲಿ ಬೇಸ್ಬಾಲ್ ಆಟ ಕ್ರೀಡೆಯ ಜೊತೆ ಬರೋಣ. ನಮ್ಮ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.